ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2023 ಡಿಸೆಂಬರ್ 16ನೇ ತಾರೀಕು IPL ಆಕ್ಷನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇದೀಗ ಎಲ್ಲ ತಂಡಗಳು ಕೂಡ ಅವರವರ ರಿಲೀಸ್ ಪ್ಲೇಯರ್ ಲಿಸ್ಟ್ನಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಆಕ್ಷನ್ ಹತ್ರ ಬರೆದಿದೆ, ಜೊತೆಗೆ ಟ್ರೇಡ್ ವಿಂಡೋ ಕೂಡ ಓಪನ್ ಆಗಿದೆ. ಇದೀಗ RCB ತಂಡದಿಂದ ಯಾವ ಆಟಗಾರರು ರಿಲೀಸ್ ಆಗುವ ಸೂಚನೆಗಳು ಹೆಚ್ಚಾಗಿದೆ, ಪ್ರೆಡಿಕ್ಟೆಡ್ ಅಂತ ಹೇಳ್ಬೋದು. RCB ರಿಲೀಸ್ ಪ್ಲೇಯರ್ ಲಿಸ್ಟ್ 2023, ಶರ್ಫೈನ್ ರದರ್ಫುಟ್ ಅವರು ರಿಲೀಸ್ ಆಗುವ ಸೂಚನೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಡೇವಿಡ್ ವಿಲ್ಲಿ ಕೂಡ ರಿಲೀಸ್ ಆಗ್ತಾರೆ, ಫಿನ್ ಆಲನ್ ಕೂಡ ರಿಲೀಸ್ ಆಗ್ತಾರೆ, ಕರಣ್ ಶರ್ಮಾ ಕೂಡ ರಿಲೀಸ್ ಆಗ್ತಾರೆ, ಜೇಸನ್ ಬೆರಿಂಡಾಫ್ ಕೂಡ ರಿಲೀಸ್ ಆಗ್ತಾರೆ, ಜೊತೆಗೆ ಜೋಸ್ ಹೆಸಲ್ವುಡ್ ಕೂಡ ರಿಲೀಸ್ ಆಗುವ ಸಿಚುವೇಶನ್ ಬಂದಿದೆ ಅಂತ ಹೇಳ್ಬೋದು. RCB ತಂಡದ ಪ್ರಮುಖ ಆಟಗಾರರು ಕೂಡ ರಿಲೀಸ್ ಆಗ್ಬೋದು. ಇದರಲ್ಲಿ ಪ್ರಮುಖ ಪ್ಲೇಯರ್ಗಳು ಇಲ್ಲಿದ್ದಾರೆ, ಇವರೆಲ್ಲರೂ ಕೂಡ ರಿಲೀಸು ಆಗ್ತಾರೆ, ಜೊತೆಗೆ ಟ್ರೇಡ್ ಕೂಡ ಆಡ್ತಾರೆ. ಜೋಸ್ ಹೆಸಲ್ವುಡ್ ಅವರನ್ನು ಟ್ರೇಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ನಮ್ಮ ತಂಡಕ್ಕೆ ಬೇರೆ ಲೆಫ್ಟ್ ಹ್ಯಾಂಡ್ ಬೌಲರ್ನ ತೊಗೊಂಡ್ಬರಬೇಕು, ಬೆಂಕಿ ಬೌಲರ್ನ ತೊಗೊಂಡ್ಬರಬೇಕು ಅಂತ ನಮ್ಮ RCB ತಂಡ ಸುಮಾರು ಜನ ಪ್ಲೇಯರ್ಗಳನ್ನು ರಿಟೈನ್ ಮಾಡ್ತಾ ಇದೆ, ರಿಲೀಸ್ ಮಾಡ್ತಾ ಇದೆ, ಜೊತೆಗೆ ಟ್ರೇಡ್ ಮಾಡ್ಕೊಬೇಕು ಅಂತ ಸ್ವಲ್ಪ ಜನ ಪ್ಲೇಯರ್ಸ್ನ ಕೂಡ ಎಟ್ಟಿತ್ತಿದ್ದಾರೆ. ಇದೀಗ ಟ್ರೇಡ್ ವಿಂಡೋ ಓಪನ್ ಆಗಿದ್ದು ನಮ್ಮ RCB ತಂಡಕ್ಕೆ ಸುಮಾರು ಜನ ಆಟಗಾರರು ಬರುವ ಸೂಚನೆಗಳು ತುಂಬ ಹೆಚ್ಚಾಗಿದೆ. ಡಿಸೆಂಬರ್ 16ನೇ ತಾರೀಕು IPL ಮಿನಿ ಆಕ್ಷನ್ ಇದ್ದು RCB ತಂಡ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಒಂದು ಆಟಗಾರರು ಕನ್ಫರ್ಮ್ ರಿಲೀಸ್ ಅಂತ ಹೇಳೋದಕ್ಕಾಗೋದಿಲ್ಲ, ಜಸ್ಟ್ ಪ್ರೆಡಿಕ್ಟೆಡ್ ಅಂತ ಹೇಳ್ಬೋದು. ಇದರಲ್ಲಿ 90% ಪ್ಲೇಯರ್ಸ್ಗಳು ಆಲ್ಮೋಸ್ಟ್ ರಿಲೀಸ್ ಆಗ್ತಾರೆ. ಈ ಒಂದು ಮಾಹಿತಿ ಬಗ್ಗೆ ನೀವು ಕಮೆಂಟ್ ಮಾಡಿ ಅಂತ ಕಾಮೆಂಟ್ ಮಾಡಿ, ಇರಬೇಕು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.